ಹಾನೇಕಲ್ ಪಟ್ಟಣದ ಎಸ್ಬಿ ಕಾಲೇಜು ಮೈದಾನದಲ್ಲಿ 74ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಆಯೋಜಿಸಲಾಗಿತ್ತು. ಧ್ವಜಾರೋಹಣವನ್ನು ತಹಶೀಲ್ದಾರ್ ಸಿ ಮಹದೇವಯ್ಯ ಅವರು ನೆರವೇರಿಸಿದರು. ಸ್ವಾತಂತ್ರ್ಯ ದಿನಾಚರಣೆ ಇದು, ದೇಶದ ಸ್ವಾತಂತ್ರ್ಯ ದಿನಾಚರಣೆ ಇದು. ಸ್ವಾತಂತ್ರ್ಯ ದಿನಾಚರಣೆ ಇದು, ದೇಶದ ಸ್ವಾತಂತ್ರ್ಯ ದಿನಾಚರಣೆ ಇದು. ಪರಂಗಿಯರ ಸೊಕ್ಕಳಗಿಸಿ ಗಾಂಧೀಜಿಯ ಹೋರಾಟದ ಸ್ವಾತಂತ್ರ್ಯದ ಆಚರಣೆ ಇದು. ಪರಂಗಿಯರ ಸೊಕ್ಕಳಗಿಸಿ ಗಾಂಧೀಜಿಯ ಹೋರಾಟದ ಸ್ವಾತಂತ್ರ್ಯದ ಆಚರಣೆ ಇದು. ಭಾರತಾಂಬೆ ಮಡಿಲಿನ ವೀರರ ಸ್ಮರಿಸುವ ದಿನವಿದು. ದೇಶಕ್ಕಾಗಿ ಪ್ರಾಣವನೇ ಪಣಕ್ಕಿಟ್ಟ ಧೀರರ ದಿನವಿದು. ಸ್ವಾತಂತ್ರ್ಯ ದಿನಾಚರಣೆ ಇದು, ದೇಶದ ಸ್ವಾತಂತ್ರ್ಯ ದಿನಾಚರಣೆ ಇದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಾನೇಕಲ್ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಎಸ್ ಕವಿತಾ ಸಂಪತ್ ಕುಮಾರ್ ಅವರು ವಹಿಸಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕರಾದ ಬಿ ಶಿವಣ್ಣರವರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ 74 ಕೊರೋನಾ ವಾರಿಯರ್ಸ್ಗೆ ಸನ್ಮಾನಿಸಲಾಯಿತು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ಹೇಗಿನ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಮಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಬೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ. ಜೈಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ. ಚಪ್ಪಾಳೆ ಅಭಿಮಾನದ ಚಪ್ಪಾಳೆ. ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಮೊದಲನೇದಾಗಿ ನಮ್ಮ ತಾಲೂಕಿನ ಜನತೆಗೆ ಮತ್ತು ರಾಜ್ಯದ ಎಲ್ಲ ರಾಷ್ಟ್ರದ ಎಲ್ಲ ಜನತೆಗೂ ಕೂಡ 74ನೇ ವರ್ಷದ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಶುಭಾಶಯಗಳು. ಇವತ್ತು ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅದ್ಧೂರಿಯಾಗಿಲ್ಲ ಅಂದರೂ ಕೂಡ ಸರಳವಾಗಿ ಎಲ್ಲ ಕಡೆಯೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಈ ಕೋವಿಡ್ ವೈರಸ್ನ ವಿರುದ್ಧವಾಗಿ ಹೋರಾಡಿದಂಥ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಕೂಡ ಸನ್ಮಾನ ಮಾಡಿರ್ತಕ್ಕಂಥ ತುಂಬ ಸಂತೋಷದ ವಿಷಯ. ಏಕೆಂದರೆ ಅವರಲ್ಲಿ ಒಂದು ಸ್ಫೂರ್ತಿ ಬರಬೇಕು, ಯಾಕೆಂದರೆ ಪ್ರಾಣದ ಅಂಗನ್ನು ತೋರಿದು ಈ ಒಂದು ಮಾತು ಕಾರ್ಯದಲ್ಲಿ ಅವರು ಭಾಗಿಯಾಗಿದ್ದಕ್ಕೆ. ಮತ್ತು ಎಲ್ಲ ಆಶಾ ಕಾರ್ಯಕರ್ತರಿಗೂ ಮತ್ತು ಅಂಗನವಾಡಿ ಕಾರ್ಯಕರ್ತರು ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಭಾರತ ದೇಶದ 74ನೇ ಸ್ವಾತಂತ್ರ್ಯೋತ್ಸವವನ್ನು ಹಾನೇಕಲ್ ತಾಲೂಕು ಆಡಳಿತ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಇಂದು ಆಚರಣೆ ಮಾಡಿದ್ದೀವಿ. ಇದು ವಿಶೇಷ ಏನಪ್ಪ ಅಂತಂದರೆ,
ಭಾಳ ವರ್ಷ ಬೇರೆ ಬೇರೆ ವರ್ಷಗಳಲ್ಲಿ ಅಂತಂದರೆ ನಾವು ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಈಗ ಡೈರೆಕ್ಷನ್ ಇದೆ, ಕೊರೋನಾ ಇರೋದ್ರಿಂದ ಅದಕ್ಕೆ ಲಿಮಿಟ್ ಆಗಿ ಅದನ್ನು ಸರಳವಾಗಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದರು. ಅದ ಪ್ರಕಾರ ನಾವು ಮಾಡಿದ್ದೀವಿ. ಆದರೆ ನಾವು ಅದನ್ನು ಸದ್ವಿನಿಯೋಗ ಪಡಿಸ್ಕೊಂಡು 74ನೇ ವರ್ಷದ ಸವಿನೆನಪಿಗಾಗಿ 74 ಜನ ಕೊರೋನಾ ವಾರಿಯರ್ಸ್ಗೆ ಒಂದು ಸನ್ಮಾನ ಮಾಡೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತುಂಬ ಯಶಸ್ವಿಯಾಗಿದೆ. ಪ್ರತಿಯೊಬ್ಬರು ಕೂಡ ಕೆಲಸ ಮಾಡಿ ಮಾಡಿದಕ್ಕೆ ಸ್ಫೂರ್ತಿಯಾಗಿ ಪ್ರೇರಣೆಯಾಗಿರಲಿ ಅಂತೇಳಿ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿ ಅವ್ರಿಗೆ ಸನ್ಮಾನ ಮಾಡಿದ್ದೀವಿ. ತುಂಬ ಸಂತೋಷಪಟ್ಟಿದ್ದಾರೆ. ಅದನ್ನು ನನಗಂತೂ ತುಂಬ ಖುಷಿಯಾಗಿದೆ. ಐ ಆಮ್ ಅಪ್ರಿಷಿಯೇಟಿಂಗ್ ಎವ್ರಿಬಡಿ ಹೂ ಪಾರ್ಟಿಸಿಪೇಟೆಡ್ ಹಿಯರ್. ತುಂಬ ಸಂತೋಷ ಆಗುತ್ತೆ. ಮತ್ತು ನಮ್ಮ ಎಲ್ಲ ಇಲಾಖಾ ಅಧಿಕಾರಿಗಳು ತಾಲೂಕು ಆಡಳಿತಕ್ಕೆ ಕೈಜೋಡಿಸಿ ಕೆಲಸ ಮಾಡಿದ್ದಾರೆ. ಆರೋಗ್ಯ ಇಲಾಖಾ ಅಧಿಕಾರಿ, ಪೊಲೀಸ್ ಅಧಿಕಾರಿಗಳು, ಮತ್ತು ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಮತ್ತು RDPR ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್ ಇಲಾಖೆಯವರು, ಕಂದಾಯ ಇಲಾಖೆಯವರು, ಮತ್ತು ಪೌರಕಾರ್ಮಿಕರು, TMC CMC ಎಲ್ಲ ಅಧಿಕಾರಿಗಳು, ನೌಕರರು ಎಲ್ಲ, ಮತ್ತು ಎಲ್ಲ ಅಧಿಕಾರಿಗಳು ಸೇರಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅದರಿಂದ ಈ ಕೊರೋನಾನ ಹತೋಟಿಗೆ ತರಲಿಕ್ಕೆ ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ನಾನು ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಸೂಪರ್. ಓಕೆ ಸರ್.